ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತದೆ. ಎಲ್ಲರೂ ಕೂಡ ಸಮಸ್ಯೆಯಿಂದ ಆಚೆ ಬರಬೇಕು, ಅಂದರೆ ನಾವೀಗ ಅನುಭವಿಸ್ತಿರೋ ಸಮಸ್ಯೆಗೆ ಒಂದು ಪರಿಹಾರ ಸಿಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ. ಹಾಗಾದರೆ ಎಲ್ರಿಗೂ ಕೂಡ ಸಮಸ್ಯೆ ಇದ್ದರೆ ನಾವು ನಿಮಗೆ ಈ ಒಂದು ದಿಂಬಿನ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟುಕೊಂಡು ಮಲಗುವುದರಿಂದ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಹಾಗಾದರೆ ಆ ವಸ್ತು ಯಾವುದು ಏನು ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತದಲ್ವಾ? ಹಾಗಾಗಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಈಗ ಹೇಳ್ತೀವಿ. ನೀವು ರಾತ್ರಿ ನಿದ್ರೆ ಬರುವುದಿಲ್ಲ, ತುಂಬ ಜನರಿಗೆ ಸಮಯಕ್ಕೆ ಸರಿಯಾಗಿ ನಿದ್ರೆ ಬರುವುದಿಲ್ಲ, ಹಾಗೆ ಮಲಗಿದಾಗ ಕೆಲವೊಂದು ನಕಾರಾತ್ಮಕ ಆಲೋಚನೆಗಳು ಬರುತ್ತಾ ಇರ್ತವೆ, ಅಂತಹ ವೇಳೆ ಕೂಡ ನೀವು ಈ ಪರಿಹಾರವನ್ನು ಪಾಲಿಸಬಹುದು. ಹಲವರಿಗೆ ಕಣ್ಣು ಮುಚ್ಚುತ್ತಿದ್ದೇ ಹಾಗೆ ದೃಶ್ಯಗಳು ಕಣ್ಮುಂದೆ ಬರುತ್ತಿರುತ್ತವೆ. ಮಲಗಲು ಹೋದಾಗ ಕೆಲವೊಂದು ಆಲೋಚನೆಗಳು ಮನಸ್ಸಿಗೆ ಬಂದು ನಿದ್ರೆ ಹಾಳಾಗ್ತಾ ಇರುತ್ತದೆ. ಹಾಗಾದರೆ ನಿಮಗೆ ಇಂತಹ ಒಂದು ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನೋದಾದರೆ ಅದಕ್ಕೆ ಪರಿಹಾರವಾಗಿ ನೀವು ಏನು ಮಾಡಬೇಕು ಅಂದರೆ, ಶುಕ್ರವಾರದ ದಿನದಂದು ಈ ಪರಿಹಾರ ಮಾಡಬೇಕಾಗಿರುತ್ತದೆ. ಅವರು ಶುಕ್ರವಾರದ ದಿನ ರಾತ್ರಿ ಮಲಗುವ ಮುನ್ನ ಒಮ್ಮೆ ಸ್ನಾನವನ್ನು ಮಾಡಿ ಬಳಿಕ ಗಂಧದ ಪುಡಿಯನ್ನು ಪಟ್ಟಣವೊಂದಕ್ಕೆ ಹಾಕಿ ಅದನ್ನು ಬಿಳಿ ಕಾಗದದಲ್ಲಿ ಹಾಕಿ ಕಟ್ಟಿ ನೀವು ಮಲಗುವ ಕೋಣೆಯಲ್ಲಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿ. ಅಂದರೆ ಸ್ಯಾಂಡಲ್ವುಡ್ ಪೌಡರ್ ಕೂಡ ಆಗಿರುತ್ತದೆ. ಸ್ಯಾಂಡಲ್ವುಡ್ ಪೌಡರ್ ಅಂದರೆ ಗಂಧದ ಪುಡಿ. ಅದು ಗಂಧದ ಪುಡಿ ಸಕಾರಾತ್ಮಕ ಚಿಂತನೆಯನ್ನು ಮಾಡುತ್ತದೆ. ಸಕಾರಾತ್ಮಕ ಅದು ಒಂದು ಚಿಂತನೆ ಚಿಹ್ನೆ ಆಗಿರುತ್ತದೆ. ಇದು ನಿಮ್ಮಲ್ಲಿ ಇರುವ ಕೆಟ್ಟ ಶಕ್ತಿಯನ್ನು ದೂರ ಮಾಡಲು ಸಹಕಾರಿಯಾಗುತ್ತದೆ. ಏನೋ ಒಂದು ತಂಪಾದ ಗುಣವನ್ನು ಹೊಂದಿರುವ ಈ ಒಂದು ಗಂಧವನ್ನು ನೀವು ಹಣೆಗೆ ಲೇಪನ ಮಾಡಿಕೊಂಡು ಮಲಗುವುದರಿಂದ ಕೂಡ ಕೆಲವು ಕೆಟ್ಟ ಹಲವು ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುವುದಿಲ್ಲ. ಸುಖಕರವಾದ ನಿದ್ರೆಯನ್ನು ನೀವು ಮಾಡಲು ಇದು ತುಂಬಾ ಸಹಕಾರಿಯಾಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರ್ಯಾರು ನಿದ್ರೆಯ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೋ ಅವರು ಕೂಡ ಎಲ್ಲರೂ ಕೂಡ ಈ ಒಂದು ಪ್ರಯತ್ನವನ್ನು ಮಾಡಿ. ಸೊ ಫ್ರೆಂಡ್ಸ್, ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.